ಸಹೃದಯ ಶ್ರೋತೃಗಳೆಲ್ಲರಿಗೂ ಬೆಳಗಿನ ನಮಸ್ಕಾರ. ಈಗ ಕೆಎಲ್ಇ ಧ್ವನಿಯಿಂದ ಮೂಡಿ ಬರ್ತಾ ಇದೆ ಶುಭೋದಯ, ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಆತ್ಮೀಯರೇ, ಹಸಿರು ಬುಧಗ್ರಹದ ಪ್ರತೀಕ. ಬುಧಗ್ರಹ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ್ದು. ಶ್ರಾವಣ ಮಾಸದಲ್ಲಿ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಬುಧ ಪ್ರಸನ್ನನಾಗ್ತಾನೆ, ಸಂಪತ್ತು ಧನ ಧಾನ್ಯವನ್ನು ನೀಡ್ತಾನೆ. ಶ್ರಾವಣ ಮಾಸದಲ್ಲಿ ಹಸಿರು ಬಳೆ ಧರಿಸಿಕೊಳ್ಳುವ ಮಹಿಳೆಯರು ಭಗವಂತ ವಿಷ್ಣುವಿನ ಕೃಪೆಗೂ ಪಾತ್ರರಾಗ್ತಾರೆ. ಬನ್ನಿ ಆತ್ಮೀಯರೇ, ಶುಭೋದಯ ಶ್ರಾವಣ ಮಾಸದ ಈ ವಿಶೇಷ ಕಾರ್ಯಕ್ರಮದ ಇಂದಿನ ಮೂರನೆಯ ಸಂಚಿಕೆಯಲ್ಲಿ ಜೀವಿ ಕಲಾಬಳಗದ ಗದಿಗೆಯ ಹಿರೇಮಠವರ ಸತ್ವಯುತ ಮಾತುಗಳನ್ನು ಆಲಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಎಲ್ಲರಿಗೂ ಗದಿಗೆಯ ಹಿರೇಮಠನ ನಮಸ್ಕಾರಗಳು. ಈ ಪ್ರಪಂಚ ಧರ್ಮದ ಅಡಿಗಲ್ಲಿನ ಮೇಲೆಯೇ ನಿಂತಿದೆ ಎನ್ನುವ ಮಾತು ವೇದಾಗಮ, ಸ್ಮೃತಿ, ಪುರಾಣ, ಖುರಾಣ, ಬೈಬಲ್, ಗೀತೆಗಳಿಂದ ಮತ್ತು ಮಹಾತ್ಮರ, ಶರಣರ, ಅನುಭಾವಿಗಳ, ದಾರ್ಶನಿಕರ ಸುಳ್ನುಡಿಗಳಿಂದ ನಮಗೆ ತಿಳಿದುಬರುತ್ತದೆ. ಧರ್ಮ ಎನ್ನುವಂಥದ್ದು ಬಹು ವ್ಯಾಪಕವಾದದ್ದು. ಧರ್ಮವಿಲ್ಲದ ವಸ್ತುವಿಲ್ಲ, ಧರ್ಮವಿಲ್ಲದ ತಾಣವಿಲ್ಲ. ಅನಂತ ವಿಚಿತ್ರ ರಚನಾರೂಪವಾದ ಇದು ಮಾನವನ ಜನ್ಮ ಸಾಫಲ್ಯತೆಗೆ ಅವಶ್ಯಕವಾಗಿದೆ. ಧರ್ಮವು ಮನುಷ್ಯನನ್ನು ಮುಖ್ಯವಾಗಿ ಮನುಷ್ಯನನ್ನಾಗಿ ಮಾಡುತ್ತದೆ. ಮಾನವನನ್ನು ಪಾಪಕೂಪದಿಂದ, ದುಃಖದಂಬುದಿಯಿಂದ ಮೇಲೆತ್ತಿ ಉದ್ಧರಿಸಿ ನಿಜ ಜೀವನದ ದಾರಿಯನ್ನು ಕಾಣಲು ಕೈದೀವಿಗೆಯಾಗಿ ಬೆಳಕು ನೀಡುತ್ತದೆ. ನಾಲ್ಕು ಗೋಡೆಯ ಮಧ್ಯೆ ಇರುವ ಕತ್ತಲನ್ನು ದೀಪ ಹೋಗಲಾಡಿಸಿ ಬೆಳಕು ನೀಡಿದರೆ ಈ ಧರ್ಮಜ್ಞಾನ ದೀಪ ಮನುಜನ ಅಂಧಕಾರ, ಅಜ್ಞಾನವೆಂಬ ತಮಂಧತೆಯನ್ನು ದೂರ ಮಾಡಲು ಸಹಾಯಕಾರಿಯಾಗುತ್ತದೆ. ಭೂಮಂಡಲದ ಪ್ರತಿ ಜೀವಿ ಪುರುಷಾರ್ಥ ಸಾಧನೆಗಾಗಿ ಹೋರಾಡಬೇಕಾಗುತ್ತದೆ. ತತ್ವಜ್ಞಾನಿಗಳ, ದಾರ್ಶನಿಕರ, ಮಹರ್ಷಿಗಳ ಪ್ರಕಾರ ಚತುರ್ವಿಧ ಪುರುಷಾರ್ಥಗಳು ಮುಖ್ಯವಾಗಿವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂದು ಹಿಂದಿನ ಮಾತುಗಳಲ್ಲಿ ನಾನು ಹೇಳಿದ್ದೇನೆ. ಇವುಗಳಲ್ಲಿ ಧರ್ಮ ಎನ್ನುವುದು ಪ್ರಥಮ ಸ್ಥಾನದಲ್ಲಿದೆ. ಮುಂದಿನವುಗಳ ಸಾಫಲ್ಯತೆಯ ಫಲವನ್ನು ನಾವು ಅನುಭವಿಸಬೇಕಾದರೆ ಧರ್ಮ ಎನ್ನುವುದು ಭದ್ರ ತಳಹದಿಯಾಗಬೇಕಾಗುತ್ತದೆ. ಕೊನೆಯ ಮೋಕ್ಷದ ಮೆಟ್ಟಲು ಹತ್ತಬೇಕಾದರೆ ಧರ್ಮಾಚರಣೆಗಳು, ನೀತಿ ನಿಯಮಗಳು ಬಾಳಿಗೆ ಊರುಗೋಲಾಗಬೇಕಾಗುತ್ತದೆ. ಆದರೆ ನಾವಿಂದು ಇದನ್ನು ಮರೆತು ಅರ್ಥ ಕಾಮಗಳ ಬೆನ್ನು ಹತ್ತಿ ವ್ಯಾಮೋಹಗಳಿಗೆ ಬಲಿಯಾಗಿ ಜೀವನದ ಮುಖ್ಯ ಪಥವನ್ನು ಮರೆತು ಅಧೋಗತಿಯತ್ತ ಪಯಣಿಸುತ್ತಲಿದ್ದೇವೆ. ಮೋಕ್ಷ ಪಾರಮಾರ್ಥಿಕ ಪುರುಷಾರ್ಥ ನಿಜ, ಆದರೆ ಧರ್ಮ, ಅರ್ಥ, ಕಾಮಗಳು ಲೌಕಿಕ ಪುರುಷಾರ್ಥಗಳು. ಈ ಮೂರು ಪುರುಷಾರ್ಥಗಳ ಸತ್ ಸಾಧನೆ ಇದ್ದರೆ ಮಾತ್ರ ಪಾರಮಾರ್ಥಿಕ ಪುರುಷಾರ್ಥಕ್ಕೆ ನಾಂದಿಯಾಗುತ್ತದೆ. ಅರ್ಥ ಅಂದರೆ ಧನ, ಸಂಪತ್ತು. ಇದಿಲ್ಲದೆ ಜನಾಂಗವಿಲ್ಲ, ಜಗವಿಲ್ಲ ಎಂದು ಒಪ್ಪುವುದಾದರೂ ಅದರ ಗಳಿಕೆ ಮತ್ತು ಬಳಕೆಯನ್ನು ಆಧರಿಸಿ ಅದು ಫಲವನ್ನು ಕೊಡುತ್ತದೆ ಎನ್ನುವಂಥದ್ದು ಬಹು ಅರ್ಥಪೂರ್ಣವಾದ ವಿಷಯವಾಗಿದೆ. ಧರ್ಮವಂತ ಧನವಂತನ ಬಯಕೆಗಳು ಕೈಗೂಡುತ್ತವೆ. ಧರ್ಮವಿಲ್ಲದ ಧನವಂತನ ಧನ ಸಾರ್ಥಕವಾಗುವುದಿಲ್ಲ ಎಂಬುದು ಅಷ್ಟೇ ಸ್ಪಷ್ಟ. ಗಿಡಕ್ಕೆ ಬುಡ ಮುಖ್ಯ. ಬುಡವೇ ಗಟ್ಟಿಯಿಲ್ಲದಿದ್ದರೆ ಗಿಡ ನಿಲ್ಲಲಾಗದು. ಹಾಗೆಯೇ ಮೋಕ್ಷ ಸಾಧನೆಯಾಗಬೇಕಾದರೆ ಧರ್ಮದ ಛಾಯೆಯಲ್ಲಿ ಅರ್ಥ ಕಾಮನೆಗಳು ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಹಾಗಾದರೆ ಈ ಧರ್ಮ, ಧರ್ಮ, ಧರ್ಮ ಎಂಬುದು ಎಲ್ಲದಕ್ಕೂ ಮುಖ್ಯವಾಗಿದೆ ಅಂದರೆ ಇದು ಏನು, ಯಾವುದು, ಹೇಗೆ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಭುಗಿಲ್ಲೇಳುವುದು ಸಹಜ. ನಾನೀಗಾಗಲೇ ಹೇಳಿದಂತೆ ನಾವು ಧರಿಸುವುದೇ ಧರ್ಮವಾಗಿದೆ. ಮಾನವ ಧರಿಸಿದ್ದು ಮಾನವ ಧರ್ಮವಾಗಿದೆ. ವ್ಯಕ್ತಿಯ ಆಚಾರ ವಿಚಾರ, ನೀತಿ ನಿಯಮ, ಕರ್ತವ್ಯ ಕರ್ಮ, ಸತ್ಯ ಸದ್ಗುಣ, ನ್ಯಾಯ ವೃತ್ತಿ, ಸ್ವಾರ್ಥ ತ್ಯಾಗ, ಕಪಟ ನಿಷ್ಕಪಟ ಇವೆಲ್ಲವುಗಳನ್ನು ಅದು ಒಳಗೊಂಡಿರುತ್ತದೆ. ಅದಕ್ಕೆಂದೇ ಮಾನವ ಸಮಾಜದ ಮೂಲ ಮಾನವನೇಸಿದಂಥ ಮನು ತನ್ನ ಸ್ಮೃತಿಯಲ್ಲಿ ಇವೆಲ್ಲವುಗಳನ್ನು ಹಂಚಿಕೊಂಡಿದ್ದಾನೆ. ಮನುಸ್ಮೃತಿಯನ್ನು
ಮಾನವ ಧರ್ಮದ ಮಹಾಜ್ಞಾನವನ್ನುಂಟು ಮಾಡುವ ಮೇರು ಗ್ರಂಥ ಎಂದು ಬಲ್ಲವರು ಬಣ್ಣಿಸಿದ್ದಾರೆ. ಧರ್ಮಾಚರಣೆಯ ಒಳಮರ್ಮವನ್ನು ಅರಿತು ಆಚರಿಸಿದ್ದಾದರೆ ಫಲ ಇಮ್ಮಡಿಯಾಗುತ್ತದೆ. ಅದಕ್ಕೆಂದೇ ಮನು ಅತ್ಯಂತ ಸರಳ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಧರ್ಮದ ಸೂತ್ರಗಳನ್ನು ಕೊಟ್ಟಿದ್ದಾನೆ. ಧೃತಿಹಿ ಕ್ಷಮಾ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಎಂದು ಹೇಳಿದ್ದಾನೆ. ಇದರ ಸವಿವರವಾದಂಥ ವಿಶ್ಲೇಷಣೆಯೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ಮಾತನಾಡೋಣ. ನಮಸ್ಕಾರ. ಪ್ರಿಯರೇ, ಶುಭೋದಯ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಇಂದಿನ ಮೂರನೆಯ ಸಂಚಿಕೆಯಲ್ಲಿ ಜೀವಿ ಕಲಾಬಳಗದ ಗದಿಗೆಯ ಹಿರೇಮಠವರು ಸಾತ್ವಿಕ ಮಾತುಗಳನ್ನಾಡಿದರು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಶುಭಪ್ರದವಾದ ಮಾತುಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.